ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ರಣಕಣ ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಹೊಡೆತಾ ಬೀಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಒಂದು ಆಂತರಿಕ ಸಮೀಕ್ಷೆ ಯಾಕಂದರೆ ಖುದ್ದು ಮುಖ್ಯಮಂತ್ರಿ ಬಸವರಾಜ ಅವರು ಒಂದಲ್ಲ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋರಿದ್ದಾರೆ ಎರಡನೇ ಕ್ಷೇತ್ರ ಯಾವುದು ಅದು ಕೂಡ ಫೈನಲ್ ಆಗಿದೆಯಾ ಆಗಿದೆ ಅಂತಿದೆ ಒಂದು ಟ್ವೀಟ್ ಒಬ್ಬ ರಾಜಕೀಯ ವಿಶ್ಲೇಷಕನ ಸುಳಿವು ಅಷ್ಟೇ ಅಲ್ಲ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಸ್ಪರ್ಧೆ ಮಾಡುವುದು ಖಚಿತ ಜೊತೆಯಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೇ ಮಾಡ್ತಾರೆ ಕಾರಣ ಇಷ್ಟೇ ಶಿಗ್ಗಾವಿಯಲ್ಲಿ ಗೆಲ್ಲುವುದು ಸುಲಭದ ಮಾತಲ್ಲ ಬಸವರಾಜ ಬೊಮ್ಮಾಯಿ ಅವರಿಗೆ ವಿಶೇಷ ಅಂದರೆ ಸಿದ್ದು ಶಿಷ್ಯ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳರ ನಡುವಿನ ಮೈತ್ರಿ ಮುಖ್ಯಮಂತ್ರಿ ಅವರಿಗೆ ಬಹುದೊಡ್ಡ ಶಾಕ್ ನೀಡಲಿದೆ ಹಾಗಿದ್ರೆ ಬಸವರಾಜ ಬೊಮ್ಮಾಯಿಯವರಿಗೆ ಯಾವ್ದೆಲ್ಲ ಆತಂಕಗಳಿದ್ದಾವೆ ಒಟ್ಟು ನಾಲ್ಕು ಆತಂಕಗಳನ್ನು ನಾವು ಗುರುತಿಸಬಹುದು ಯಾಕೆ ಗುರುತಿಸಬಹುದು ಯಾಕೆ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅದಕ್ಕೆ ಏನು ಸಾಕ್ಷಿ ಇದೆ ಎಲ್ಲವನ್ನೂ ಕೂಡ ಕೊಡ್ತೀನಿ ಅದಕ್ಕೂ ಮುನ್ನ ಒಂದೊಂದೇ ಆತಂಕಗಳ ಬಗ್ಗೆ ನಾನು ನಿಮಗೆ ಆಗಿ ಹೇಳ್ತಾ ಹೋಗ್ತೀನಿ ಆತಂಕ ಒಂದು ಮುಖ್ಯಮಂತ್ರಿ ಬಸವರಾಜ ಅವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ತವರು ಕ್ಷೇತ್ರದಲ್ಲೇ ಬಹುದೊಡ್ಡ ಹಿನ್ನಡೆಯನ್ನು ತಂದೊಡ್ಡುತ್ತೆ ಆರ್ ಎಸ್ ಎಸ್ನ ಆಂತರಿಕ ಸರ್ವೆಯಲ್ಲಿ ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಗೆಲ್ಲಲ್ಲ ಅಂತಲೇ ಹೇಳಲಾಗ್ತಿದೆ ಅಲ್ಲಿಗೆ ಶಿಗ್ಗಾವಿಯಲ್ಲಿ ಶಿಗ್ಗಾವಿಯ ಈಗಿನ ಶಾಸಕರಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿಯವರು ಗೆಲ್ಲುವುದು ಅನುಮಾನ ಜೊತೆಯಲ್ಲಿ ಶಿಗ್ಗಾವಿಯ ಸೋಲಿನ ಭಯದಿಂದಾಗಿಯೇ ಆ ಆತಂಕದಿಂದಾಗಿಯೇ ಬಸವರಾಜ ಬೊಮ್ಮಾಯಿಯವರಿಗೆ ಹೈಕಮಾಂಡ್ ಅಣತಿಯ ಮೇರೆಗೆ ಬಸವರಾಜ ಬೊಮ್ಮಾಯಿಯವರು ಮತ್ತು ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಒಟ್ಟು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತಹ ಅವಕಾಶ ಈ ಸಲ ಬಸವರಾಜ ಬೊಮ್ಮಾಯಿಯವರಿಗೆ ಸಿಗತ್ತೆ ಹಿಂದಿನ ಚುನಾವಣೆಯಲ್ಲಿ ಕೇವಲ ಬಿ ಶ್ರೀರಾಮುಲು ಅವರಿಗೆ ಮಾತ್ರ ಮೊಳಕಾಲ್ಮೂರು ಮತ್ತು ಬಾದಾಮಿಯಲ್ಲಿ ಸ್ಪರ್ಧಿಸುವಂತಹ ಒಂದು ಅವಕಾಶ ಇತ್ತು ಎರಡನೇ ಆತಂಕ ಯಾಕೆ ಶಿಗ್ಗಾವಿಯಲ್ಲಿ ಸೋಲ್ತಾರೆ ಪದೇ 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 ತುಂಬಿದ ವೇದಿಕೆಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳ್ತಾನೆ ಬಂದಿದ್ದಾರೆ ಶಿಗ್ಗಾವಿಯಲ್ಲಿ ನಮ್ಮ ಪಂಚಮಸಾಲಿ ಸಮುದಾಯದ ಐವತ್ತು ಸಾವಿರ ಮತ ಇದೆ ಬಸ ಬಸವರಾಜ ಬೊಮ್ಮಾಯಿಯವರೇ ಎಚ್ಚರ ಅನ್ನುವಂತಹ ಮಾತನ್ನು ಹೇಳ್ತಾ ಬಂದಿದ್ದಾರೆ ಅಷ್ಟೇ ಅಲ್ಲ ನಮ್ಮನ್ನು ಎರಡು ಎ ಕೆಟಗರಿಗೆ ಸೇರಿಸದೇ ಇದ್ದರೆ ನಾವು ಪಿಕ್ಚರ್ ತೋರಿಸ್ತೀವಿ ಅನ್ನೋ ಮಾತನ್ನು ಪಂಚಮಸಾಲಿ ಗುರುಪೀಠದ ಬಸವಜಯ್ ಮೃತ್ಯುಂಜಯ ಶ್ರೀಗಳು ಹೇಳ್ತಾ ಬಂದಿದ್ದಾರೆ ಹಾನಗಲ್ ಮತ್ತು ಪರಿಷತ್ ಚುನಾವಣೆಗಳ ರಿಸಲ್ಟ್ ಬಿ ಜೆ ಪಿಗೆ ಟ್ರೈಲರ್ ತೋರಿಸಿದೀವಷ್ಟೇ ಅಸಲಿ ರಿಸಲ್ಟನ್ನು ಅಸಲಿ ಪಿಕ್ಚರನ್ನು ಚುನಾವಣೆಯಲ್ಲಿ ತೋರಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿಯವರನ್ನು ಸೋಲಿಸುವಂಥದ್ದು ಇದೇ ಪಂಚಮಸಾಲಿ ಸಮಾಜದ ಒಂದು ಹೊಡೆತ ಮತದಾರರ ಹೊಡೆತ ಅನ್ನುವಂಥದ್ದು ಇಲ್ಲೇ ಯತ್ನಾಳ್ ಮತ್ತು ಸಿದ್ದರಾಮಯ್ಯ ಅವರ ಶಿ ಶಿಷ್ಯ ಎಂ ಬಿ ಪಾಟೀಲ್ರ ನಡುವಿನ ಒಳ ಮೈತ್ರಿ ಏನಿದೆ ಅದು ವರ್ಕೌಟ್ ಆಗುತ್ತೆ ಆತನಕ ಮೂರು ಹೊಸ ಕ್ಷೇತ್ರವನ್ನು ಹುಡುಕಿಕೊಂಡಿರುವಂತಹ ಬಸವರಾಜ ಬೊಮ್ಮಾಯಿಯವರು ಅದು ಕೂಡ ಕುರುಬರ ಪ್ರಾಬಲ್ಯವಿರುವಂತಹ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಯವರು ಸ್ಪರ್ಧೆ ಮಾಡೋರಿದ್ದಾರೆ ಕೊನೆಗಳಿಗೆಯಲ್ಲಿ ಸಿದ್ದರಾಮಣ್ಣ ನೋಡಿ ನಾನು ಸ್ಪರ್ಧೆ ಮಾಡ್ತೀನಿ ಸಹಕರಿಸಿ ಬೆಂಬಲಿಸಿ ಆಶೀರ್ವದಿಸಿ ಅನ್ನುವಂತಹ ಮಾತನ್ನು ಕೇಳಬಹುದು ಅಥವಾ ಸಂಧಾನ ಕೇಳಿಬಹುದು ನಾಲ್ಕನೇ ಆತಂಕ ಹೈಕಮಾಂಡ್ ಅಣತಿಯಂತೆಯೇ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಆರ್ ಶಂಕರ್ರವರು ಕೂಡ ಬಸವರಾಜ ಅವರ ವಿರುದ್ಧ ತೊಡೆ ತಟ್ಟಬಹುದು ಅಲ್ಲಿಗೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಕ್ಷೇತ್ರ ಅನ್ನುವಂಥದ್ದು ಇಂಥದ್ದೊಂದು ಸಂಗತಿಯನ್ನು ಯಾರು ಹೇಳಿದ್ದಾರೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನ್ ಅವರು ಟ್ವಿಟ್ಟರ್ ಖಾತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ದಾಖಲಿಸಿ ಒಂದು ಮಾತನ್ನು ಹೇಳಿದ್ದಾರೆ ಸಿ ಎಂ ಬಸವರಾಜ ಬೊಮ್ಮಾಯಿ ಫೇಸಿಂಗ್

ಬೊಮ್ಮಾಯಿ ವಾಂಟ್ಸ್ ಟು ಕಂಟೆಸ್ಟ್ ಫಾರ್ ದ ಸೆಕೆಂಡ್ ಸೀಟ್ ಹೆನ್ಸ್ ಬೊಮ್ಮಾಯಿ ಇಸ್ ಇನ್ ಟಚ್ ವಿತ್ ರಾಣೆಬೆನ್ನೂರು ಬಿ ಜೆ ಪಿ ಎಮ್ ಎಲ್ ಎ ಅರುಣ್ ಕುಮಾರ್ ಅಲ್ಲಿಗೆ ಬಸವರಾಜ ಬೊಮ್ಮಾಯಿಯವರು ಶಿಗ್ಗಾವಿಯ ಜೊತೆಯಲ್ಲಿ ರಾಣೆಬೆನ್ನೂರಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಆರ್ ಶಂಕರ್ ಅವರು ಪಕ್ಷೇತ್ರ ಅಭ್ಯರ್ಥಿಯಾಗಿ ಇಲ್ಲಿ ಗೆಲುವನ್ನು ಸಾಧಿಸಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿ ಮೂರನೇ ಪ್ಲೇಸ್ಗೆ ಬಂದು ನಿಂತಿತ್ತು ಅದೇ ಚುನಾವಣೆ ಆದಾಗ ಆರ್ ಶಂಕರ್ ಅವರು ಸ್ಪರ್ಧೆನೇ ಮಾಡಲಿಲ್ಲ ಆ ಕಾರಣಕ್ಕೋಸ್ಕರ ಬಿ ಜೆ ಪಿಯ ಅರುಣ್ ಕುಮಾರ್ ಅವರು ಗೆಲುವನ್ನು ಸಾಧಿಸಿದ್ರು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಬಸವರಾಜ ಅವರು ರಾಣೆಬೆನ್ನೂರಲ್ಲಿ ಸ್ಪರ್ಧೆ ಮಾಡಿದ್ರೆ ಲಾಭ ಆಗುತ್ತಾ ನಷ್ಟ ಆಗತ್ತಾ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಶಿಷ್ಯ ಎಂ ಬಿ ಪಾಟೀಲ್ ಮತ್ತು ಯತ್ನಾಳ್ರ ಮೈತ್ರಿ ಏನಿದೆ ಅದು ಬಿ ಜೆ ಪಿ ಹಲವು ಕಡೆ ಬಹುದೊಡ್ಡ ಹೊಡೆತ ಕೊಡುತ್ತೆ ಜೊತೆಯಲ್ಲಿ ಕುರುಬರ ಪ್ರಾಬಲ್ಯ ಇರುವಂತಹ ಕ್ಷೇತ್ರಕ್ಕೆ ಯಾಕೆ ಬಸವರಾಜ ಬೊಮ್ಮಾಯಿ ಅವರು ಹೋಗ್ತಾರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಮತ್ತು ಬೊಮ್ಮಾಯಿ ಅವರ ನಡುವಿನ ಆಂತರಿಕ ಸ್ನೇಹ ಬಾಂಧವ್ಯ ಚೆನ್ನಾಗಿರೋ ಕಾರಣಕ್ಕೋಸ್ಕರ ಸುಲಭಕ್ಕೆ ಅಲ್ಲಿ ಗೆಲ್ಲಬಹುದು ಅಂತಲ್ಲ ಅಥವಾ ಒಂದು ವೇಳೆ ಸಿದ್ದರಾಮಯ್ಯ ಅವರು ತಿರುಗು ಬಿದ್ದರೆ ಆರ್ ಶಂಕರ್ ಅವರು ತಿರುಗು ಬಿದ್ದರೆ ರಾಣೆಬೆನ್ನೂರಲ್ಲಿ ಏನಾಗಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಕಾಣುತ್ತೆ